ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ವೀಕ್ಷಕರೇ, ವಿಶೇಷವಾದಂಥ ಕಾರ್ಯಕ್ರಮ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅದು ಏನಂತ ಕೇಳ್ತೀರಾ? ಎಸ್, ಸಲೂನ್ ಅಂತ. ಸೊ ನಾವಿಲ್ಲಿ ಬಂದಿದ್ದೀವಿ, ಅದರ ಮಾಲೀಕರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರನೇ ಮಾತನಾಡೋಣ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಮೇಡಮ್. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಸುಮಾ ಅಂತೇಳಿ. ಓಕೆ ಮೇಡಮ್, ನೀವು ಈ ವೃತ್ತಿಯಲ್ಲಿದ್ದೀರಿ, ನಿಮ್ಮ ಬ್ರಾಂಚ್ ಎಲ್ಲೆಲ್ಲಿದೆ ಮೇಡಮ್? ಮ್ಯಾಮ್, ನಮ್ಮ ಬ್ರಾಂಚ್ ಬಂದು ಟೋಟಲ್ 2 ಬ್ರಾಂಚಸ್ ಇದೆ. ಒಂದು ಇಲ್ಲಿ ಹೆಸರುಘಟ್ಟ ರೋಡು MS ಪಾಳ್ಯದಲ್ಲಿರೋದು. ಇದು ಮೊದಲಿಗೆ ನಾವು ಸ್ಟಾರ್ಟ್ ಮಾಡಿದ್ದು, ಒಂದು 3 ಇಯರ್ಸ್ ಬ್ಯಾಕ್ ನಾವು ಸ್ಟಾರ್ಟ್ ಮಾಡಿದ್ವಿ. ಇದಾದಮೇಲೆ 1 ಇಯರ್ ಆದಮೇಲೆ ನಾವು ಗಂಗಮ್ಮ ಸರ್ಕಲಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಟೋಟಲ್ 2 ಬ್ರಾಂಚಸ್ ಇದೆ ಮ್ಯಾಮ್. ಎರಡೂ ಕೂಡ ಯುನಿಸೆಕ್ ಸಲೂನ್ಸ್, ಮತ್ತು ಲೇಡೀಸು ಮತ್ತು ಜೆಂಟ್ಸ್ಗೆ ಇಬ್ಬರಿಗೂ ನಾವು ಸರ್ವಿಸ್ ತೊಗೊಳ್ತೀವಿ. ಸೊ ಎಲ್ಲನೂ ಅಡ್ವಾನ್ಸ್ ಪ್ರಾಡಕ್ಟೇ ಯೂಸ್ ಮಾಡ್ತಾರೆ. ಮ್ಯಾಮ್ ಟೋಟಲ್ಲು ನಮ್ಮಲ್ಲಿ 23 ಮೆಂಬರ್ಸ್ ಇದ್ದಾರೆ. ಸೊ ಆಲ್ ಟುಗೆದರು ಅಂತಂದರೆ ಲೇಡೀಸು ಮತ್ತು ಜೆಂಟ್ಸ್ ಇಬ್ಬರಿಗೂ ಸರ್ವಿಸ್ ಮಾಡೋರು ಟೋಟಲ್ 23 ಮೆಂಬರ್ಸ್ ಇದ್ದಾರೆ. ನಾವು ಎಲ್ಲರೂ ನಾರ್ತಿ ಸ್ಟಾಫ್ಗಳೇ. ಸೊ ಯಾರೂ ಇಲ್ಲಿ ಲೋಕಲ್ಲೇಟ್ ಯಾರೂ ಇಲ್ಲ. ಅವರಿಗೆ ಅಕಾಮಿಡೇಷನ್ ಕೊಡ್ತೀವಿ, ಮತ್ತು ಏನು ಸ್ಯಾಲ್ರಿ ಇದೆ ಅದನ್ನು ಮಾತಾಡಿಕೊಂಡು ಸ್ಯಾಲ್ರಿ ಕಮಿಷನ್ ಬೇಸಸ್ಸಲ್ಲಿ ಇರ್ತಾರೆ. ಆ್ಯಕ್ಚುಲಿ ನಮ್ಮ ಬಿಸ್ನೆಸ್ ಚೆನ್ನಾಗಿದೆ ಅಂತ ಅಂದರೆ ಅದು ನಾವು ಮಂತ್ಲಿ ಪ್ಯಾಕೇಜಸ್ಸು ನಾವೇನು ಆಫರ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ಸಪೋಸ್ ನೋಡಿ, ಹೇರ್ ಕಟ್ಟು ಮತ್ತು ಶೇವು ಡೀಟಾನ್ ಆದರೆ 499ಗೆ ಆಫರ್ ಇರುತ್ತೆ. ಮತ್ತು 1000ಗೆ ಬಂದರೆ ಇವಾಗ ಹೇರ್ ಕಟ್ಟು, ಶೇವ್, ಎಡ್ ಮಸಾಜ್, ಡೀಟಾನ್, ಕ್ಲೀನಪ್, ಪೆಡಿಕ್ಯೂರ್ ಆ ಥರ ಇರುತ್ತೆ. ಸೊ ಮಂತ್ಲಿ ವರ್ಕ್ ಮಾಡೋ ತುಂಬ ಲೇಡೀಸ್ ಇದ್ದಾರೆ ನಮಗೆ. ಸೊ ಸಾಫ್ಟ್ವೇರ್ಗಳೆಲ್ಲ ಇವಾಗ ಕೊರೋನಾ ಆದ್ರಿಂದ ಸ್ವಲ್ಪ ಕಡಿಮೆ ಇದೆ. ಸೊ ಮಂತ್ಲಿ ಮಂತ್ಲಿ ಪ್ಯಾಕೇಜಸ್ ಇರುತ್ತೆ 2000-3000, ಇಟ್ಸ್ ಡಿಪೆಂಡ್ಸು. ಸೊ ಮಂತ್ಲಿ ಪ್ಯಾಕೇಜಲ್ಲಿ ಕಂಪ್ಲೀಟ್ ಅವ್ರದ್ದು ಮಂತ್ಲಿ ಸರ್ವಿಸಸ್ ಆಗೋಗುತ್ತೆ. ಕಾನ್ಸಂಟ್ರೇಟ್ ಮಾಡೋದೇನೆಂದರೆ ಬ್ರೈಡಲ್ ಮೇಕಪ್ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ, ಮತ್ತು ಬ್ರೈಡಲ್ ಮೇಕಪ್ದು ಟ್ರೈನಿಂಗ್ಸ್ ಕ್ಲಾಸಸ್ ಎಲ್ಲ ತೊಗೊಳ್ತೀವಿ. ಸೊ ಅದರದ್ದು ಕೂಡ ಸಪ್ರೇಟಾಗಿ ಪ್ಯಾಕೇಜಸ್ ಇರುತ್ತೆ. ನಿಮಗೆ ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗು? ಮ್ಯಾಮ್ ಟೋಟಲ್ ನಾನು 2008 ಇದೆ ಇಂಡಸ್ಟ್ರಿಯಲ್ಲೇ ಇರೋದು. ಬಿಫೋರು ನಾವು ಏರ್ ಎಕ್ಸ್ಟೆನ್ಷನ್ ಕಂಪನಿಯಲ್ಲಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅದಾದಮೇಲೆ O3 ಪ್ರಾಡಕ್ಟ್ ಅಂತ ಇದ್ರೆ ಅಂದರೆ ವಿಸಾಜ್ ಬ್ಯೂಟಿ ಆ್ಯಂಡ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡು. ಅದು ಅಡ್ವಾನ್ಸ್ ಸ್ಕಿನ್ ಕೇರ್ ರಿಲೇಟೆಡ್ ಪ್ರಾಡಕ್ಟ್ಸಲ್ಲಿ ನಾನು ಟೋಟಲ್ 6-7 ಇಯರ್ಸು ನಾನು ಅಲ್ಲೇ ಟ್ರೈನರಾಗಿ ವರ್ಕ್ ಮಾಡಿರೋದು. ಸೊ ಈ ಇಂಡಸ್ಟ್ರಿ ಬಂದು ನನಗೆ ಆಲ್ಮೋಸ್ಟ್ ತುಂಬ ಇದರಲ್ಲೇ ಇಂಡಸ್ಟ್ರಿಯಲ್ಲೇ ಇದ್ದಿದ್ದರಿಂದ ನಾನು ಇಡೀ ಇಂಡಸ್ಟ್ರಿಗೆ ಬಂದಿದ್ದು. ಮತ್ತು ಇಂಡಿಪೆಂಡೆಂಟ್ ಆಗಿ ಇರೋ ಹೆಣ್ಮಕ್ಳಿಗೆಲ್ಲನೂ ಇದು ಒಂದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳಿ ಇಷ್ಟಪಡ್ತೀನಿ. ಇವಾಗ ನೋಡಿ, ಬೇರೆ ಇವಾಗ ಸಾಫ್ಟ್ವೇರ್ ಅಲ್ಲಿ ಇಲ್ಲಿ ಹೋದ್ರೆ ನೀವು ಡಿಪೆಂಡ್ ಆಗಬೇಕು. ಬಟ್ ಇಲ್ಲಂತಂದ್ರೆ ಬ್ಯೂಟಿ ಇಂಡಸ್ಟ್ರಿ. ಸೊ ನೀವು ಡೈಲಿ ನಿಮಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇರುತ್ತೆ, ಹೊಸದು ಇರುತ್ತೆ, ಮತ್ತು ಕ್ಲೈಂಟ್ನ ನೀವು ಇಂಟ್ರಾಕ್ಟ್ ಮಾಡ್ತಾ ಇರ್ತೀರಾ, ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ಸೊ ಎಲ್ರಿಗೂ ಚೆನ್ನಾಗಿ ಕಾಣ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಕಾಣ್ಬೇಕಂತಂದ್ರೆ ಸಲೂನಿಗೆ ಬರಲೇ ಇರುತ್ತೆ. ನಿಜ ನಿಜ. Thank you.
ಸೆಲೋನಾದಲ್ಲಿ ಬರೋ ಕಸ್ಟಮರ್ನ ಮಾತಾಡ್ತಾ ಇದ್ದೀವಿ, ಬನ್ನಿ ಅವ್ರನ್ನ ಮಾತನಾಡಿಸೋಣ, ಅಲ್ಲಿ ಸರ್ವಿಸ್ ಹೇಗಿದೆ ಅಂತ ಕೇಳೋಣ ಅಲ್ವಾ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಗ್ರೀಷ್ಮಾ ಅಂತ. ಹೌದಾ, ಎಷ್ಟು ದಿನಗಳಿಂದ ಇಲ್ಲಿ ಬರ್ತಿದ್ದೀರಿ? ಓಪನ್ ಮಾಡಿ ದೇವಾನಂದ 3 ಇಯರ್ಸ್ ಇಂದ ನಾನು ಬರ್ತಾ. ಸರ್ವಿಸ್ ಚೆನ್ನಾಗಿದೆಯಾ? ಸರ್ವಿಸ್ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸ್ ಕೂಡ ಇದೆ. ಓಕೆ. ಮತ್ತೆ ಇಲ್ಲಿ ಎಂಪ್ಲಾಯೀಸ್ ಕೂಡ ಅಷ್ಟೇ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಓಕೆ. ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲ. ಹಾಗಂತೀರಾ? ಕಂಫರ್ಟಬಲ್ ಅನಿಸ್ತಾ ಇದೆಯಾ ನಿಮಗೆ? ಹಾ, ನನಗೆ ಫಸ್ಟ್ ದೇವಾನಂದ ಕಂಫರ್ಟಬಿಲಿಟಿ ಇದೆ. ಓಕೆ. ನಾನು ಬನ್ನೇರುಘಟ್ಟದಿಂದ ಬರ್ತಾ ಇರೋದು ಇಲ್ಲಿಗೆ. ನೀವು ಎಲ್ಲಿಂದ ಬಂದಿದ್ದೀರಿ? ಬನ್ನೇರುಘಟ್ಟ. ಎಷ್ಟು ದೂರದಿಂದ ಬಂದಿದ್ದೀರಾ ನೋಡಿ ವೀಕ್ಷಕರು, ಎಷ್ಟು ದೂರದಿಂದ ಬಂದಿದ್ದಾರೆ ಮೇಡಮ್. ಸರ್ವಿಸ್ ಅಷ್ಟು ಚೆನ್ನಾಗಿದೆ ಅಂತ ಅರ್ಧ ಅಲ್ಲಿಗೆ. ಓಕೆ. ಐ ಆಮ್ ಹ್ಯಾಪಿ ವಿತ್ ದ ಸರ್ವಿಸ್ ಇಲ್ಲಿ, ಏನ್ ಸರ್ವಿಸ್ ಕೊಡ್ತಾರೋ ಅದಕ್ಕೆ. ಓಕೆ. ಸೊ ನಾನು ಇದಕ್ಕೂ ಫಸ್ಟ್ ಬೇರೆ ಕಡೆ ಇರ್ತು, ಓಪನ್ ಆಗೋಕ್ ಮುಂಚೆ ತುಂಬಾ ಕಡೆ ಟ್ರೈ ಮಾಡಿದೆ, ಬಟ್ ನನಗೆ ಅಲ್ಲಿ ಎಲ್ಲೋ ಸೂಟ್ ಆಗ್ತಾ ಇರ್ಲಿಲ್ಲ. ಓಕೆ. ಜಸ್ಟ್ ಹಿಂಗ್ ಪಾಸ್ ಆಗ್ಬೇಕಾದ್ರೆ ಆಗೋದು, ನಾನು ನನ್ನ ಹಸ್ಬೆಂಡ್ ಜಸ್ಟ್ ನೋಡೋಣ ಅಂತ ಡ್ರಾಪ್ಡ್ ಇನ್, ಬಟ್ ಇಷ್ಟ ಆಯ್ತು. ಇಷ್ಟ ಆಯ್ತು. ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಮಾ ಅವರೇ, ಎಸ್ ಲೋನು ನೀವು ಈಗಾಗಲೇ ಇನ್ 2008 ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರಿ. ಇಲ್ಲಿ ಜೆಂಟ್ಸು ಲೇಡೀಸ್ ಇಬ್ಬರಿಗೂ ಒಂದೇ ಕಡೆ ಏನು ಸರ್ವಿಸ್ ನಡೆಯುತ್ತೆ, ಅವ್ರಿಗೆ ಜನಕ್ಕೆ ಕಸ್ಟಮರ್ಗಳಿಗೆ ಅನ್ಕಂಫರ್ಟೇಬಲ್ ಆಗೋದಿಲ್ವಾ? ಅನ್ಕಂಫರ್ಟೇಬಲ್ ಅಂತ ಏನಿಲ್ಲ ಮ್ಯಾಮ್, ಇವಾಗ ಏನಂತಂದ್ರೆ ಕಾಮನ್ ಆಗ್ಬಿಟ್ಟಿದೆ. ನಾವು ಅಂದ್ರೆ ಔಟ್ ಸೈಡ್ ಅಲ್ಲಿ ನಾವು ಬರೀ ಹೇರ್ ರಿಲೇಟೆಡ್ ಸರ್ವಿಸ್ ಗಳನ್ನ ತಗೊಳ್ತೀವಿ. ಈಗ ಹೇರ್ ಕಟ್ ಕಲರ್ ಈಗ ಗ್ಲೋ ಡ್ರೈ ಮಾಡೋದಿದ್ರೆ ಲೇಡೀಸ್ ಬಂದು ಔಟ್ ಸೈಡ್ ಮಾಡ್ಕೋತಾರೆ. ಮತ್ತೆ ಒಳಗಡೆ ಫೇಶಿಯಲ್ಸ್ ರೂಮ್ಸ್ ಇದೆ, ಫೇಶಿಯಲ್ಸ್ ರೂಮ್ಸ್ ಅಲ್ಲಿ ಫೇಶಿಯಲ್ ವ್ಯಾಕ್ಸಿಂಗ್ ಸಪರೇಟ್ ಬೇರೆ ಏನ್ ಸರ್ವಿಸಸ್ ಇದೆ ಅದು ಒಳಗಡೆ ಆಗುತ್ತೆ. ಓಕೆ. ಅನ್ಕಂಫರ್ಟಬಲ್ ಅಂತ ಇಲ್ಲ. ಇನ್ನು ಮತ್ತೆ ಜಾಸ್ತಿ ಬಂದಿರೋ ಪ್ಲಾನ್ ಎಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ನಾವಿಲ್ಲಿ ತುಂಬಾ ವರ್ಷ ಅಂತ ಇರೋದ್ರಿಂದ ಕ್ಲೈಂಟ್ ಎಲ್ಲ ಲೈಕ್ ಫ್ರೆಂಡ್ಸ್ ತರ ಆಗ್ಬಿಟ್ಟಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ವೀಕ್ಷಕರೇ, ಇನ್ನೊಬ್ರು ಇದ್ದಾರೆ ಸೆಲೋನದಲ್ಲಿ ಸರ್ವಿಸ್ ಮಾಡಿಸ್ಕೊಂಡಿರೋರು, ಅವ್ರನ್ನ ಅನಿಸಿಕೆ ಕೇಳೋಣ, ಬನ್ನಿ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಹೆಸರು? ಮಂಜುಳಾ. ಎಲ್ಲಿಂದ ಬರ್ತಿದ್ದೀರಿ? ಮಲ್ಲೇಶ್ವರಂ. ಓಕೆ. ಮೇಡಮ್ ಸರ್ವಿಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇವತ್ತೇನು ಇದು ಮಾಡ್ಕೊಂಡ್ರಿ ಮೇಡಮ್? ಮಲ್ಲೇಶ್ವರಂ ಇಂದ ಬರ್ತೀರಾ? ಓ, ನೋಡಿದ್ರ ವೀಕ್ಷಕರೇ ಅಲ್ವಾ, ಅಷ್ಟು ದೂರದಿಂದ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಫೀಲ್ಡಲ್ಲಿ ಲಾಭ ನಷ್ಟ ನಿಮಗೆ ಅನುಭವ ಆಗಿದೆಯಾ ಅಂತ? ನನಗೆ ಇದುವರೆಗೂ ನಷ್ಟ ಅಂತ ಯಾವುದು ಅನುಭವ ಆಗಿಲ್ಲ. ಯಾಕಂದ್ರೆ ನಮಗೆ ಡೇ ಒನ್ ಇಂದನು ಬಿಸ್ನೆಸ್ ಚೆನ್ನಾಗಿದೆ. ಮತ್ತೆ ನಮ್ಮಲ್ಲಿ ಏನಂತ ಅಂದ್ರೆ ತುಂಬಾ ದೂರ ದೂರ ಇಂದ ಬರ್ತಾರೆ. ಇವಾಗ ಇವ್ರು ನೋಡಿ ಬನ್ನೇರುಘಟ್ಟದಿಂದ ಬಂದಿದ್ದಾರೆ. ಎಲ್ಲ ಒಂದ್ಸರಿ ಬಂದು ಸರ್ವಿಸ್ ಮಾಡ್ಕೊಂಡು ಅವ್ರದೇ ಸಲೂನ್ ಅನ್ನೋ. ನಿಮ್ಮಲ್ಲಿ ಸರ್ವಿಸ್ ಚೆನ್ನಾಗಿರುತ್ತೆ ಅಂತ ಆಯ್ತು ಅರ್ಥ. ಸರ್ವಿಸ್ ಚೆನ್ನಾಗಿರುತ್ತೆ, ಮತ್ತೆ ಅವ್ರ ಬಜೆಟ್ ಗೆ ನಮ್ಮಲ್ಲಿ ಪ್ಯಾಕೇಜ್ ಮಾಡಿ ನಾವು ಕೊಡ್ತೀವಿ. ಇವಾಗ ನೋಡಿ ತುಂಬಾ ಐ ರಿಚ್ ಆಗಿ ಬರೋ ಕ್ಲೈಂಟ್ ಬರ್ತಾರೆ, ಸೊ ನಾರ್ಮಲ್ ಆಗಿ ಬರೋರು ಬರ್ತಾರೆ. ನಮ್ಮ ಹತ್ರ ಬಂದು ನಾವು ಕ್ಲೋಸ್ ಆಗಿರೋದ್ರಿಂದ ಫಸ್ಟೇ ಮಾತಾಡ್ಕೋತಾರೆ, ನಮ್ಮ ಹತ್ರ ಬಜೆಟ್ ಇದೆ ಇಷ್ಟಾಗಿ ಮಾಡ್ಕೊಳ್ಳಿ. ಸೊ ಹಂಗಾಗಿ ನಾವು ಅದ್ರ ಪ್ರಕಾರ ನಾವು ಬಜೆಟ್ ಮಾಡ್ಕೊಂಡು ಸ್ವಲ್ಪ ಆಗುತ್ತೆ, ಬಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಸರ್ವಿಸ್ ಮಾಡ್ತೀವಿ. ಓಕೆ. ಇಲ್ಲಿ ವ್ಯವಸ್ಥೆ ವರ್ಕರ್ಸ್ ಗಳಿಗೆ ನಿಮ್ಮ ಮೇಂಟೆನೆನ್ಸ್ ಹೇಗಿರುತ್ತೆ? ಮ್ಯಾಮ್ ನಾವು ಲೇಡೀಸ್ಗೆ ಮತ್ತೆ ಜೆಂಟ್ಸ್ಗೆ ಅಂತಂದ್ರೆ ಸಪರೇಟ್ ನಾವು ಹುಡುಗರಿಗೆ ರೂಮ್ ಕೊಟ್ಟಿದ್ದೀವಿ. ಹುಡುಗರಿಗೆ ಹುಡುಗರಿಗೆ ಸಪರೇಟ್ ಅಕಾಮಿಡೇಷನ್ ಇದೆ. ನೀವೇ ಮೇಂಟೆನೆನ್ಸ್ ಮಾಡ್ತೀವಿ. ಸಲೂನ್ ಟೈಮಿಂಗ್ಸ್ ಕೂಡ ಮಾರ್ನಿಂಗ್ 7:30 ನಾವು ಜನ್ ಸೆಕ್ಷನ್ ಓಪನ್ ಮಾಡ್ಕೋತೀವಿ. ಓಕೆ. ಮತ್ತೆ ಟಿಲ್ 8:30 9:30 ವರೆಗೂ ಇರ್ತಾರೆ. ಓಕೆ ಓಕೆ ಓಕೆ. ಸುಮಾ ಅವರೇ, ಈಗಾಗಲೇ ಕರೋನಾ ಇತ್ತು, 4 months 5 months ವರೆಗೂ ಇಷ್ಟೆಲ್ಲ ಕರೋನಾ ಎಲ್ಲ ಅಬ್ಬರ ನೋಡಿದ್ರಿ ನೀವು, ನಿಮಗೆ ಎಷ್ಟು ಲಾಸು ನಷ್ಟ, ಅದರಿಂದ ಲಾಭ ಎಷ್ಟು ಇದಾಯ್ತಲ್ವಾ? ಲಾಸ್ ಆಗಿದೆ, ಬಟ್ ಏನಂತಂದ್ರೆ ಮೊದಲು ನಾವು ಅರ್ನ್ ಮಾಡಿದ್ವಲ್ವಾ, ಸೊ ಹಾಗಾಗಿ 3-4 months ನಾವು ತುಂಬಾ ಪೇಷನ್ಸ್ ಆಗಿದ್ವಿ. ಬಟ್ ಈ ಮಂತ್ ಇಂದ ನಾವು ಕ್ರೌಡ್ ನ ನೋಡ್ತಾ ಇದೀವಿ, ನೋಡ್ಬೋದು ಬಿಸ್ನೆಸ್ ತುಂಬಾನೇ ಆಗಿದೆ. ಬಟ್ ರೆಂಟ್, ಸ್ಟಾಫ್ ದು ಮತ್ತೆ ಎಲ್ಲಾನು ಮೇಂಟೈನ್ ಮಾಡೋದಿಕ್ಕೆ ಸೊ ಇವಾಗ ಒಂದ್ ಸ್ವಲ್ಪ. ಓಕೆ ಓಕೆ. ಮೇಡಮ್ ನೀವು ನಮ್ಮ ಕೊರೋನಾ ಇರೋದ್ರಿಂದ ನಾವು ಕ್ಲೈಂಟ್ಗಳಿಗೆಲ್ಲ ಸ್ಯಾನಿಟೈಸರ್ ಕೊಡ್ತೀವಿ, ಸ್ಯಾನಿಟೈಸ್ ಮಾಡಿಕೊಂಡು ಅವ್ರನ್ನ ಒಳಗಡೆ ರಿಸೀವ್ ಮಾಡ್ಕೋತೀವಿ. ನಂತರ ಟೆಂಪ್ರೇಚರ್ನ ಚೆಕ್ ಮಾಡ್ತೀವಿ, ಟೆಂಪ್ರೇಚರ್ ಏನಾರು 98 ಮೇಲಿದ್ರೆ ನಾವು ಅವ್ರನ್ನ ಕ್ಲೈಂಟ್ನ ಸರ್ವಿಸಿಗೆ ತೊಗೊಳ್ಳೋದಿಲ್ಲ. ಮತ್ತು ಆದಷ್ಟು ಅಪಾಯಿಂಟ್ಮೆಂಟ್ಸ್ ಬೇಸಲ್ಲಿ ತೊಗೋತೀವಿ. ಸೊ ಸಾಟರ್ಡೆ ಸಂಡೇ ಆದರೆ ಸ್ವಲ್ಪ ಕ್ರೌಡ್ ಆಗುತ್ತೆ, ಇನ್ನು ಮಂಡೇ ಟು ಫ್ರೈಡೇ ಪ್ರಿಫರ್ ಮಾಡೋದು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ ಅಂತ ಅಂದ್ಬಿಟ್ಟು ಪ್ರಿಫರ್ ಮಾಡ್ತೀವಿ. ಮತ್ತು ಯೂಸ್ ಅಂಡ್ ಥ್ರೋ ಕಟಿಂಗ್ ಶೀಟ್ಸು, ಯೂಸ್ ಅಂಡ್ ಥ್ರೋ ಫೇಶಿಯಲ್ ಗೌನ್ಸು, ಅದೇ ಬೆಡ್ ಕವರ್ಸ್ ಎಲ್ಲಾನು ಯೂಸ್ ಅಂಡ್ ಥ್ರೋಸೆ ಯೂಸ್ ಮಾಡೋದು. ಮತ್ತು ಫೇಶಿಯಲ್ಸ್ ಪ್ರಾಡಕ್ಟ್ಸ್ ಎಲ್ಲ ಸಿಂಗಲ್ ಯೂಸ್ನ ಯೂಸ್ ಮಾಡ್ತೀವಿ. ನಿಮ್ಮ ಬ್ರಾಂಚು ಗಂಗಮ್ಮ ಸರ್ಕಲಲ್ಲಿ ಇದೆ ಅಂತ ಹೇಳಿದ್ರಿ, ಅಲ್ಲಿ ಯಾವ ರೀತಿ ನಡೀತಾ ಇದೆ? ಮ್ಯಾಮ್
ಗಂಗಮ್ಮ ಸರ್ಕಲ್ ಮತ್ತೆ ಎಂ ಎಸ್ ಪಾಳ್ಯದಲ್ಲಿ ಸೇಮ್ ಪ್ರೈಸ್ ಇರುತ್ತೆ, ಸೇಮ್ ಸ್ಟಾಫ್ಸ್ ಸೇಮ್ ಸರ್ವಿಸಸ್ ಇರುತ್ತೆ. ಕೆಲವೊಂದ್ ಕ್ಲೈಂಟ್ ಇವಾಗ ನೋಡಿ ಗಂಗಮ್ಮ ಸರ್ಕಲ್ ಅಲ್ಲಿ ಸರ್ವಿಸ್ ತಗೊಳ್ಳೋರು ಕೆಲವೊಂದ್ ಟೈಮ್ ಎಂ ಎಸ್ ಪಾಳ್ಯ ಬಂದ್ರೆ ನಾವ್ ಇಲ್ಲೂ ಸರ್ವಿಸ್ ಕೊಡ್ತೀವಿ. ಮತ್ತೆ ಮಂತ್ಲಿ ಪ್ಯಾಕೇಜಸ್ ಕೊಡ್ತೀವಿ ನಾವು, ಕೆಲವೊಬ್ಬರಿಗೆ 5000 ತಗೊಂಡ್ರೆ 7000 ಸರ್ವಿಸ್ ಫ್ರೀ ಆ ತರ ಎಲ್ಲ ಸರ್ವಿಸ್ ಇರುತ್ತೆ. ಸೊ ಅಲ್ಲಿ ಇಲ್ಲಿ ಸೇಮ್ ಇದೆ. ಮತ್ತೆ ಸ್ಟಾಫ್ ಗಳು ಅಷ್ಟೇ, ಈ ಬ್ರಾಂಚ್ ಇಂದ ಆ ಬ್ರಾಂಚ್ ಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಸೇಮ್ ಸರ್ವಿಸ್. ಫಂಕ್ಷನ್ ಗಳಿಗೆ, ಮದುವೆ ಫಂಕ್ಷನ್ ಗಳಿಗೆ ಆ ತರ ಎಲ್ಲ ನೀವು ಯಾವ ರೀತಿ ಚಾರ್ಜಸ್ ಎಲ್ಲ ಮಾಡ್ತೀರಿ? ಫಂಕ್ಷನ್ ಗಳಿಗೆ ಅಂದ್ರೆ ಬ್ರೈಡಲ್ ಮೇಕಪ್ ನ ಬುಕ್ ಮಾಡ್ಕೊತೀವಿ. ಒನ್ ಮೇಕಪ್ ಗೆ 7500, ಟೋಟಲ್ 2 ಮೇಕಪ್ ಗೆ 15000. ಅದು ಬಿಟ್ಟು ನಾವು 25000, 20000, 30000 ಆ ತರ ಪ್ಯಾಕೇಜಸ್ ಇದೆ. ಇನ್ನು ಕಡಿಮೆ ಬಜೆಟ್ ಇರೋದನ್ನು ಕಡಿಮೆ ಕೂಡ ಬಜೆಟ್. ನೀವು ಈ ಸಂಸ್ಥೆಯನ್ನ ಪಾರ್ಟ್ನರ್ ಆಗಿ ಏನಾದರೂ ಮಾಡ್ತಾ ಇದ್ದೀರಾ? ಪಾರ್ಟ್ನರ್ ಆಗಿ ಮಾಡ್ತಾ ಇದ್ದೀರಾ, ಓಕೆ. ಅಸುಮ ಅವರೇ, ನೀವು ನಿಮ್ಮ ಸೆಲೂನಿಗೆ ಬಂದರೆ, ಟ್ರೈನಿಂಗಿಗೆ ಯಾರಾದರೂ ಬಂದರೆ ನೀವು ಅದಕ್ಕೆ ಸಾಥ್ ಕೊಡ್ತೀರಾ? ಹೌದು, ನಾವು ಟ್ರೈನಿಂಗ್ ತುಂಬ ಹುಡುಗರಿಗೆ ನಾವು ಫ್ರೀ ಟ್ರೈನಿಂಗ್ ಕೂಡ ಮಾಡಿದ್ದೇವೆ. ಕೆಲವೊಂದು ತುಂಬಾ ಇವಾಗ ಇಂಡಿಪೆಂಡೆಂಟ್ ಹುಡುಗಿರು ಬರ್ತಾರೆ, ಕೆಲಸ ಕಲಿಬೇಕು, ಮತ್ತೆ ತುಂಬ ಪ್ರಾಬ್ಲಮ್ ಇರೋದನ್ನ ನಾವು ಫ್ರೀಯಾಗಿ ಹೇಳ್ಕೊಟ್ಟಿದ್ದೀವಿ. ಬಟ್ ನಾವು ಹೇಳೋದು ಏನಂತಂದ್ರೆ, ಬ್ಯೂಟಿ ಇಂಡಸ್ಟ್ರಿನ ಚೆನ್ನಾಗಿ ಬೆಳೆಸಿ ಅಂತಲೇ ಹೇಳೋದು. ಎಲ್ಲ ಇವಾಗ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾರೇ ಆಗಲಿ, ಈ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೆಸ್ಬೇಕು, ಮತ್ತೆ ಇಂಡಸ್ಟ್ರಿನ ಒಳ್ಳೆ ರೀತಿಯಲ್ಲಿ ನಾವು ತಗೊಂಡೋಗ್ಬೇಕಷ್ಟೇ. ಈಗ ಬ್ಯೂಟಿಷಿಯನ್ಸ್ ಅಂತ ಅಂದ್ರೆ ಏನೋ ಒಂಥರ ಇದ್ ಮಾಡ್ತಾರೆ, ಬಟ್ ಬ್ಯೂಟಿಷಿಯನ್ಸ್ ಅವಾಗೆಲ್ಲ ಬ್ಯೂಟಿಷಿಯನ್ಸ್ ಅಂತ ಹೇಳ್ತಾ ಇದ್ರು. ಬಟ್ ಇವಾಗೆಲ್ಲ ನೋಡಿ, ಮೇಕಪ್ ಕಲ್ತಿರೋರಿಗೆ ಅವಾಗೆಲ್ಲ ಬರೀ ಬ್ಯೂಟಿಷಿಯನ್ ಬ್ಯೂಟಿಷಿಯನ್ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ತಾರೆ, ಬ್ಯೂಟಿ ಥೆರಪಿಸ್ಟ್ ಅಂತ ಹೇಳ್ತಾರೆ. ಸೊ ನಾವು ಆದಷ್ಟು ಮಾಡೋ ಕೆಲಸಕ್ಕೆ ತುಂಬ ರೆಸ್ಪೆಕ್ಟ್ ಕೊಡಬೇಕು, ಮತ್ತೆ ನಮ್ಮಲ್ಲೂ ಕೂಡ ತುಂಬ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದು ಕಲಿಯೋದಿಕ್ಕೆ ಅಂತ ಬಂದ್ರೆ ನಾವು ಡೆಫಿನೆಟ್ ಆಗಿ ನಾವು ಟ್ರೈನಿಂಗ್ ಮಾಡ್ತೀವಿ, ಮತ್ತೆ ಅವ್ರಿಗೆ ಪ್ಲೇಸ್ಮೆಂಟ್ ಕೂಡ ಮಾಡ್ಕೊಳ್ತೀವಿ. ಸೊ ಇಲ್ಲೇ ಕೆಲಸ ಮಾಡ್ಬೋದು, ಇಲ್ಲ ಬೇರೆ ಕಡೆ ಬಂದು ಕೆಲಸ ಮಾಡ್ಬೋದು. ತುಂಬ ಈಗ ಎಜುಕೇಷನ್ ಇಲ್ಲ, ಅದಿಲ್ಲ, ನಮ್ಗೆ ಏನು ಸಪೋರ್ಟ್ ಇಲ್ಲ ಅಂತ ಅಂದರು, ಕೆಲಸನ ಕಲಿತ್ರೆ ಅವ್ರ ಕೈಯಲ್ಲಿ ಕೆಲಸ ಇರುತ್ತೆ. ಸೊ ಇಂಡಿಪೆಂಡೆಂಟ್ ಆಗಿ ಬದುಕೋದಿಕ್ಕೆ ಇದು ಒಂದು ಒಳ್ಳೆ ಅವಕಾಶ ಅಂತ ನಾನು ಹೇಳ್ತೀನಿ. ಅಂದ್ರೆ ನೀವು ಹೇಳೋ ಪ್ರಕಾರ, ನಿಮ್ಮ ಸೆಲೂನ್ಗೆ ಬಂದ್ರೆ ಯಾರಾದ್ರೂ ಬಂದ್ರೆ ನೀವು ಸಾಥ್ ಕೊಡ್ತೀರಿ? ಓಕೆ ಮೇಡಮ್, ಇಲ್ಲಿ ಸರ್ವಿಸ್ ಎಕ್ಸ್ಪ್ಲೈನ್ ಮಾಡಿ. ಮ್ಯಾಮ್, ನಮ್ಮಲ್ಲಿ ಬಾಡಿ ಮಸಾಜ್ ಇಲ್ಲ, ಅದು ಬಿಟ್ಟು ಎಲ್ಲ ತರದ ಸರ್ವಿಸ್ ನಾವು ಕೊಡ್ತೀವಿ. ಯಾವ್ದು ಯಾವ್ದು ಇದೆ ಮೇಡಮ್? ಇವಾಗ ನಾವು ಹೇರ್ ಸಂಬಂಧಪಟ್ಟಿದ ಹೇರ್ ಕಟ್, ಹೇರ್ ಸ್ಪಾ, ಹೇರ್ ಸ್ಟ್ರೈಟ್ನಿಂಗ್, ಹೇರ್ ಫಾರ್ಮಿಂಗ್, ಮತ್ತೆ ಗ್ಲೋಬಲ್ ಕಲರಿಂಗ್, ಗ್ಲೋಬಲ್ ಕಲರ್, ಮತ್ತೆ ಸ್ಕಿನ್ ಗೆ ಸಂಬಂಧಪಟ್ಟರೆ ಫೇಶಿಯಲ್, ಈ ಪಿಗ್ಮೆಂಟೇಶನ್ ಟ್ರೀಟ್ಮೆಂಟ್, ಫೇಸ್ ಗೆ ಸಂಬಂಧಪಟ್ಟಿದ ಎಲ್ಲ ತರ ಸರ್ವಿಸ್ ಇದೆ. ಮತ್ತೆ ಯೂಶುವಲ್ ಆಗಿ ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಐಬ್ರೋ ಅಪರ್, ಎಲ್ಲ ಸರ್ವಿಸ್. ಓಕೆ, ಎಕ್ಸ್ಪೆಕ್ಟ್ ಅದು ಏನಂತಂದ್ರೆ ಬಾಡಿ ಮಸಾಜ್ ಒಂದು ನಾವು. ಓಕೆ ಓಕೆ. ಸುಮ ಅವರೇ, ಈಗ ಆಲ್ರೆಡಿ ನೀವು ಎರಡು ಬ್ರಾಂಚ್ ಇದೆ ಅಂತ ಹೇಳ್ತಿದ್ದೀರಿ, ಇನ್ನ ನೆಕ್ಸ್ಟ್ ಬ್ರಾಂಚ್ ಶುರು ಮಾಡೋದಕ್ಕೆ ಏನಾದರೂ ಐಡಿಯಾ ಇದೆಯಾ? ಹೌದು ಇದೆ. ಯಾರಾದರೂ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡೋರು ಅಥವಾ ಒಳ್ಳೆ ಇವಾಗ ಯಾರಾದರೂ ಈ ಇಂಡಸ್ಟ್ರಿ ಬಗ್ಗೆ ಎಲ್ಲ ಗೊತ್ತಿರಲ್ಲ, ಸೊ ಸಲೂನ್ ಮಾಡ್ಬೇಕಂತ ಅಂದ್ರೆ ಡೆಫಿನೆಟ್ ಆಗಿ ನಾವು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋದಕ್ಕೆ ನಾವು ರೆಡಿ ಇದೀವಿ. ಆದ್ರೆ ನಮ್ದೇ ಆದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಅದು ಒಪ್ಕೊಂಡು ಮಾಡೋದಾದ್ರೆ. ಇಲ್ಲಾಂದ್ರೆ ಈಗ ನಮ್ಮ ಎಸ್ ಸಲೂನ್ ಅಲ್ಲಿ ಫ್ರಾಂಚೈಸಿ ಬೇಕು ಅಂತ ಅಂದ್ರೂ ನಾವು ಫ್ರಾಂಚೈಸಿನೂ ಮಾಡ್ಕೊಡ್ತೀವಿ. ಆಪ್ಷನ್ಸ್ ಇದೆ, ಇನ್ನೂ ತುಂಬ ಬ್ರಾಂಚಸ್ ಮಾಡ್ಬೇಕನ್ನೋದು ತುಂಬಾನೇ ಇದೆ. ಓಕೆ, ನಿಮ್ಮ ಕನಸು ಇದೆ ಅಂತ ಆಯ್ತು ಅಲ್ಲಿಗೆ. ಓಕೆ, ನಿಮಗೆ ಈ ಇಂಡಸ್ಟ್ರಿಯಲ್ಲೇ ಇರಬೇಕು ಅನ್ನೋದು ತುಂಬಾನೇ ಆಸೆ ಇದೆ. ಓಕೆ ಓಕೆ. ಇದರಿಂದ ಲಾಸ್ ಇಲ್ಲ ಅಂತ ಒಂದು ಸೂಕ್ಷ್ಮ ನಮಗೆ ತಿಳಿತಾ ಇದೆ. ಹೌದು, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವುದು ಲಾಸ್ ಇಲ್ಲ. ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಮನೇಲಿ ಕುತ್ಕೊಂಡ್ರೆ ಅಫ್ಕೋರ್ಸ್ ಲಾಸ್ ಆಗುತ್ತೆ. ಹೌದು. ಸೊ ನಾವು ಕ್ಲೈಂಟ್ಗಳಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಪ್ಯಾಕೇಜಸ್ನ ಕೊಡ್ತೀವಿ ಮ್ಯಾಮ್. 2000 ಅವ್ರ ಬಜೆಟ್ಗೆ ನಾವು ಪ್ಯಾಕೇಜ್ ಕೊಡ್ತೀವಿ. ಸೊ ಆದಷ್ಟು ಸಲೂನಿಗೆ ಬಂದು ಪ್ಯಾಕೇಜ್ ಏನಿದೆ ಚೆಕ್ ಮಾಡಿ ನಿಮ್ಮ ಬಜೆಟ್ನ ನೋಡಿಕೊಂಡು ಸರ್ವಿಸ್ನ ಮಾಡ್ಕೊಳ್ಳಿ. ಮತ್ತು ನಾವು ಪ್ರಾಡಕ್ಟು ಅಷ್ಟೇ, ನಾರ್ಮಲ್ ಯಾವುದು ಯೂಸ್ ಮಾಡಲ್ಲ, ಅಡ್ವಾನ್ಸ್ ಪ್ರಾಡಕ್ಟ್ಸೇ ಯೂಸ್ ಮಾಡೋದು. ಮತ್ತು ಎಲ್ಲ ಥೆರಪಿಸ್ಟು ಮತ್ತು ಸ್ಟಾಫ್ಗಳು ಕೂಡ ಟ್ರೈನ್ಡ್ ಸ್ಟಾಫ್ಗಳಿದ್ದಾರೆ. ಸೊ ಬಂದು ಕ್ಲೈಂಟ್ ಹತ್ರ ಸ್ಟಾಫ್ಗಳ ಹತ್ರ ಕನ್ಸಲ್ಟೇಷನ್ ತೊಗೊಂಡು ಅವ್ರ ಬಜೆಟ್ನ ನೋಡಿಕೊಂಡು ಪ್ಯಾಕೇಜ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತಲೇ ಹೇಳೋದು. ಸೊ ನೀವು ಸಪೋಸ್ ಸಾಟರ್ಡೆ ಸಂಡೇ ಬರೋದಾದರೆ ದಯವಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಬೇರೆ ಸರ್ವಿಸಸ್ ಇದ್ರೂ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರೆ ನಿಮಗೆ ತುಂಬ ಅನುಕೂಲ. ನೀವು ಈ ಸೆಲೋನದಲ್ಲಿ ಯಾವುದೇ ರೀತಿಯಾದಂಥ ಲಾಸ್ ಇಲ್ಲ ಅಂತೀರಾ? ಹೌದು, ಸಲೂನ್ ಇಂಡಸ್ಟ್ರಿ ಯಾವತ್ತೂ ಲಾಸ್ ಮಾಡಲ್ಲ. ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತೀರಿ? ಇನ್ನೂ ಒಂದಲ್ಲ ಮ್ಯಾಮ್, ಇನ್ನೂ ಒಂದು 5-10 ಮಾಡೋ ಐಡಿಯಾ ಇದೆ. ಬಟ್ ನಾವು ಇನ್ವೆಸ್ಟರ್ನ ಹುಡುಕ್ತಾ ಇದ್ದೀವಿ. ಒಂದು ಪ್ಯಾಕೇಜ್ ಕಂಪ್ಲೀಟ್ ಮಾಡಬೇಕಂತ ಅಂದರೆ, ಇವಾಗ ಸಪೋಸ್ ನೋಡಿ, ಎಕ್ಸಾಂಪಲ್ ನೀವು 2000 ರುಪೀಸ್ ಪ್ಯಾಕೇಜ್ ತೊಗೊಂಡಿದ್ದೀರಾ, ಆ 2000ಅಲ್ಲಿ ನಿಮಗೆ ಐಬ್ರೋ, ಅಪ್ಪರ್ ಲಿಪ್, ಫೇಷಿಯಲ್, ಡಿಟ್ಯಾನ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಮೆನಿಕ್ಯೂರ್ ಎಲ್ಲ ಬರುತ್ತೆ. ಸೊ ಇಷ್ಟು ಸರ್ವಿಸ್ ಕಂಪ್ಲೀಟ್ ಆಗಬೇಕಂತಂದರೆ ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ಆಗುತ್ತೆ. ಸೊ ಬೇರೆ ಇವಾಗ ನೀವು ಸಡನ್ನಾಗಿ ಬಂದು ವೆಯ್ಟ್ ಮಾಡೋದಕ್ಕಿಂತ ಒಂದ್ಸರಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರೋದು ತುಂಬ ಅನುಕೂಲ. ಸೊ ಅಪಾಯಿಂಟ್ಮೆಂಟ್ ಬೇಸಸ್ ಮೇಲೆ ನಿಮಗೆ ವೆಯ್ಟ್ ಮಾಡೋದಿರಲ್ಲ. ಸೊ ಸರ್ವಿಸೂ ಕ್ಲೀನಾಗಿ ನಿಧಾನವಾಗಿ ಆಗುತ್ತೆ.
ನಂಬರು ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂತಂದ್ರೆ ನನ್ನ ನಂಬರು ಏನೇ ಡೌಟ್ಸ್ ಇರಲಿ ಏನೇ ಇದ್ರೂ ಕೂಡ ನೀವು ಅಪಾಯಿಂಟ್ಮೆಂಟ್ಗೆ 9739698865 ನನ್ನ ನಂಬರು ನೀವು ಲ್ಯಾಂಡ್ಲೈನಿಗೆ ಕರೆಕ್ಟ್ ಮಾಡೋದಾದರೆ 080 ಆ್ಯಡ್ ಮಾಡಿ 2838-6632 ಅಡ್ರೆಸ್ ನಮ್ದು ಎಮ್ ಎಸ್ ಮಾಳ್ಯ ಬ್ರಾಂಚ್ದು 4/1 KKMV ಕಾಂಪ್ಲೆಕ್ಸ್ ಹೆಸರುಘಟ್ಟ ಮೇನ್ ರೋಡ್ ವಿದ್ಯಾರಣ್ಯಪುರ ಪೋಸ್ಟ್ ಬ್ಯಾಂಗ್ಳೂರ್ 97 ಆಪೋಸಿಟ್ ರಾಯಲ್ ಮಾರ್ಟು ನಿಮಗೆ ಲ್ಯಾಂಡ್ಮಾರ್ಕ್ ಆಗುತ್ತೆ ನೀವು ಗಂಗಮ್ಮ ಸರ್ಕಲ್ ಸಲೂನಿಗೆ ಬರೋದಾದರೆ ನಂಬರ್ 30 ಕಲತೂರ್ ಲೇಔಟ್ ಗಂಗಮ್ಮ ಸರ್ಕಲ್ ಆಪೋಸಿಟ್ ಏರ್ಫೋರ್ಸ್ ಗೇಟ್ ಅಂತೇಳಿ ಬರ್ಬೋದು ವೀಕ್ಷಕರೇ ನೋಡಿದ್ರಲ್ಲ ಸಲೂನ್ ಮಾಲೀಕರ ಜೊತೆ ಮಾತಾಡಿದ್ವಿ ಇಷ್ಟೊತ್ತು ಎಲ್ಲ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡ್ರು ಅವ್ರಿಗೆ ಒಂದು ಧನ್ಯವಾದಗಳನ್ನ ತಿಳಿಸ್ಬಿಟ್ಟು ನಾವು ಹೊರಡೋಣ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ಸ್ ನಿಮ್ಮ ಎಲ್ಲ ವಿಷಯಗಳನ್ನ ಈ ಸಲೂನ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸ್ ಮ್ಯಾಮ್ ಸಂಪೂರ್ಣ ನ್ಯೂಸ್ ಚೆನ್ನಾಗಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ವೀಕ್ಷಕರೇ ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು